ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ. ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘಮಾಸ ಕೃಷ್ಣಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ತೃತೀಯ ತಿಥಿ ಹಸ್ತ ನಕ್ಷತ್ರ. ಈ ದಿವಸ ಮಂಗಳವಾರ, ತೃತೀಯ ತಿಥಿ, ಹಸ್ತ ನಕ್ಷತ್ರ, ಇದೆಲ್ಲ ಒಳ್ಳೆಯದೇ. ವಾರ ಒಂದು ಬುಧವಾರವೋ ಅಥವಾ ಸೋಮ, ಶುಕ್ರ, ಗುರು ಇಂಥದ್ದಾಗಿದ್ದರೆ ತುಂಬ ಪ್ರಶಸ್ತವಾದ ಒಂದು ಮುಹೂರ್ತ ಅಂತ ಪರಿಗಣನೆ ಮಾಡಬಹುದಾಗಿತ್ತು. ಮಂಗಳವಾರವಾದ್ದರಿಂದ ಶಾಸ್ತ್ರಕಾರರು ಮಂಗಳವಾರಕ್ಕೆ ಒಂದು ನಿಷೇಧವನ್ನು ಹೇಳಿದ್ದಾರೆ. ಏನು ಮಾಡಬಹುದಾಗಿದ್ದರೆ ನೋಡಿ, ಮುತ್ತೈದೆಯರಿಗೆ ಮನೆಗೆ ಕರೆದು ಅವರಿಗೆ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಅವರನ್ನು ಗೌರವಿಸ್ತಕ್ಕಂಥದ್ದು ಇದೆಲ್ಲ ಈ ದಿವಸ ಗೌರಿಯ ಸ್ವರೂಪದಲ್ಲಿ. ವಸ್ತುತಃ ಹಸ್ತ ನಕ್ಷತ್ರ ಬೇರೆ ಇದೆ. ಬಹಳ ತೃತೀಯ ಹಸ್ತ ಸೇರಿದರೆ ಅದು ಗೌರಿಯ ಆರಾಧನೆಗೆ ಪ್ರಶಸ್ತ ಕಾಲ ಅಂತ. ಹೀಗಾಗಿ ಗೌರಿ ಸ್ವರೂಪದಲ್ಲಿ ಆ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಬಳೆ, ಬಿಚ್ಚೋಲೆ, ಕುಂಕುಮ, ಅರಿಶಿನ ಕುಂಕುಮ, ಯಾವುದನ್ನು ಮಂಗಲ ದ್ರವ್ಯ ಅಂತ ಪರಿಗಣಿಸ್ತೀವೋ ಅವುಗಳನ್ನು ಅವರಿಗೆ ಕೊಟ್ಟು, ಎಂಥೆಂಥದೋ ಕೊಡೋದಲ್ಲ, ಇದೇ ಮನೇಲಿ ಒಂದು ರವಿಕೆ ಪೀಸು ಅಂತ ಹೇಳಿ ಕೊಡೋದಲ್ಲ. ಅವರಿಗೆ ಇಷ್ಟವಾಗುತ್ತಾ, ಮೊದಲು ನಿಮಗೆ ಇಷ್ಟವಾಗುತ್ತಾ ನೋಡಿ. ನೀವು ಉಟ್ಕೊಂಡ್ರೆ, ನೀವು ಉಟ್ಕೊಳ್ತೀರಾ ಆ ವಸ್ತ್ರವನ್ನು, ಅದನ್ನು ಚೆನ್ನಾಗಿ ಯೋಚನೆ ಮಾಡಿ. ನನಗಿದು ಇಷ್ಟ, ನಾನು ಇದನ್ನು ಹೊಲಸಿ ಉಟ್ಕೊಳ್ಬಲ್ಲೆ, ಹಾಗಿದ್ದರೆ ಆ ವಸ್ತ್ರ ಅವರು ಉಡ್ತಾರೆ ಅಂತ. ಈ ರೀತಿಯಲ್ಲಿ ನಾವು ಏನು ದಾನವನ್ನು ಮಾಡ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂತಹ ಯಾವುದೋ ಒಂದು ಕವರ್ಡಲ್ಲಿ ಇದೆ ಎಷ್ಟೋ ವರ್ಷದ್ದು, ಹಾಗೆ ಸಾಮಾನ್ಯವಾಗಿ ರವಿಕೆಗಳೇನಾಗುತ್ತೆ, ಅದು ದಾನವಾಗಿ ಬಂದದ್ದು ಮತ್ತೆ ದಾನ, ಮತ್ತೆ ದಾನ, ಮತ್ತೆ ದಾನ, ಹೀಗೆ ಕೈ ಬದಲಿಸ್ತಾ ಹೋಗ್ತಕ್ಕಂಥದ್ದೇ ಆಗಿರುತ್ತೆ. ಅವೆಲ್ಲ ಲಕ್ಷಣ ಅಲ್ಲ. ಅಂಥ ದಾನ ದಾನವೂ ಅನ್ನಿಸ್ಕೊಳ್ಳಲ್ಲ. ಅದನ್ನು ತೀರಾ ತಾಮಸ ದಾನ ಅಂತ ಕರೀತಾರೆ. ಅಂಥ ದಾನ ಮಾಡಬಾರ್ದು ಅಂತ ಕೃಷ್ಣ ಹೇಳ್ತಾನೆ. ಸಾತ್ವಿಕ ದಾನ ಇರಬೇಕು. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಣೆ ದೇಶೇ ಪಾತ್ರೇ ಚ ದೇಶ ಪಾತ್ರ ಕಾಲ ಇವುಗಳನ್ನು ನೋಡಿಕೊಂಡು ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿದ್ದಾನೆ. ಕೃಷ್ಣ ಹೇಳಿದ ಮಾತಿದೆಯಲ್ಲ, ಆ ಗೀತೋಪದೇಶ ನಾವು ಪ್ರತಿ ದಿವಸ ಒಂದು ಸಲವಾದರೂ ಒಂದು ಸಲ ಒಂದು ಮನನ ಮಾಡಿಕೊಳ್ಬೇಕು. ಬದುಕಿಗೆ, ಪ್ರತಿ ದಿವಸದ ಬದುಕಿಗೆ ಏನೇನು ಬೇಕು ಎಲ್ಲ ಅದರಲ್ಲಿದೆ. ಹೀಗಾಗಿ ನಾವು ಅವರಿಂದ ನಿರೀಕ್ಷಿಸದೆ ಇನ್ನೊಂದು ಸಲ ನಾನು ಕೊಟ್ಟ ವಸ್ತು ಮತ್ತೊಂದು ಸಲ ನನಗೆ ಬರಲಿ ಅನ್ನೋ ಕಾರಣವೂ ಇರಬಾರ್ದು. ಅದು ಸಾತ್ವಿಕ ಅನ್ನಿಸ್ಕೊಳ್ಳಲ್ಲ. ಮತ್ತು ಕೊಟ್ಟದ್ದು ಶ್ರೇಯಸ್ಕರವಾಗಿರಬೇಕು. ಅವರಿಗೆ ಸಮಾಧಾನ, ಸಂತೃಪ್ತಿಯನ್ನು ಕೊಡಬೇಕು. ಎಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾರಪ್ಪ ಅಂದರೆ 20 ಸಲ ಹುಟ್ಕೊಳ್ಬೇಕು, ತೊಡಬೇಕು, ಅಂಥದ್ದು ಕೊಡಬೇಕು ಅಂತ. ಅದು ನಿಜವಾಗಿ ಮುತ್ತೈದೆಯರನ್ನು ಕರೆದು ಹೇಳಿಬಿಟ್ಟಿದ್ದಾರೆ, ಈ ದಿವಸ ಮಾಡಿಬಿಡೋಣ. ಆ ಒಂದು ಒತ್ತಡಕ್ಕಿಂತ ಸಮಾಧಾನ ಬೇಕು. ಕರೆದವರನ್ನು ಸಂತೃಪ್ತವಾಗಿ ಕಳಿಸಿ ಮನೆಗೆ ವಾಪಸ್ ಕಳಿಸ್ಬೇಕು. ಆ ರೀತಿಯಲ್ಲಿ ಅವರಿಗೆ ಕೋಸುಂಬರಿ ಉಪಾನಕವನ್ನು ಕೊಟ್ಟು ಅವರನ್ನು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡಿಬೇಕು. ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟ ಆಶೀರ್ವಾದ ಮಾಡ್ತಾರೆ, ಸಮೃದ್ಧವಾಗಿರೋದು ಕೊಟ್ಟರೆ ಆಯ್ತಪ್ಪ, ಯಾವುದೇ ಉಪಕಾರವಿಲ್ಲದೆ, ಯಾವುದೇ ಬಯಕೆ ಇಲ್ಲದೆ ಕೊಟ್ಟಿಯಲ್ಲ ಸಂತೋಷವಾಗಿರು ಅಂತ ಹೇಳಿ ಹರಸ್ತಾರೆ. ಹಾಗೆ ಈ ದಿವಸ ಒಳ್ಳೆಯ ಮನಸ್ಸಿನಿಂದ ಹೆಣ್ಣುಮಕ್ಕಳಿಗೆ ತುಂಬ, ಆಕೆಗೆ ದೊಡ್ಡ ಗೌರವ ಸ್ಥಾನ ಸಿಕ್ಕಿರೋದು ಆಕೆಯ ಸಮಾಧಾನ ಹಾಗೂ ಏನು ಶಾಂತ ಗುಣದಿಂದಾಗಿ. ಅದನ್ನು ರಾಡಿ ಮಾಡಿಕೊಳ್ಬಾರ್ದು. ಕೆಲವೊಮ್ಮೆ ಮನೆಗಳಲ್ಲಿ ರಾಡಿ ಆಗುತ್ತೆ, ಆದರೆ ತಾಯಂದಿರು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸೋ ಶಕ್ತಿ ಅವರಿಗಿದೆ. ಹಾಗಾಗಿಯೇ ತಾನೇ ಮಾತೃ ದೇವೋ ಭವ ಅಂತ ಕರೆದಿರೋದು. ಹೀಗಾಗಿ ನೀವು ಮನಸ್ಸನ್ನು ರಾಡಿ ಮಾಡಿಕೊಂಡು ಇಂಥದ್ದೊಂದು ಏನು ಏರ್ಪಾಡು ಮಾಡ್ಕೋಬೇಡಿ. ಶಾಂತವಾಗಿ, ಸಮಾಧಾನವಾಗಿ ನಿಮ್ಮ ಸಮಯವನ್ನು ನೋಡಿಕೊಂಡು ಬೆಳಿಗ್ಗೆಯೋ ಸಂಜೆಯೋ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.